ಅಖಿಲ ಭಾರತ ಅಂಚೆ ನೌಕರರ ಸಂಘ ಕರೆ ನೀಡಿದ ಎರಡು ದಿನಗಳ ಮುಷ್ಕರ ಬೆಂಬಲಿಸಿ ಇಲ್ಲಿನ ಮುಖ್ಯ ಅಂಚೆ ನೌಕರರು ಕಚೇರಿ ಬಂದ್ ಮಾಡಿ ಮುಷ್ಕರ ನಡೆಸಿದರು ಅಂಚೆ ಕಚೇರಿಯ ಸಿಬ್ಬಂದಿ ಬೆಳಿಗ್ಗೆ ಕಚೇರಿಗೆ ಗೈರಾಗಿ ಸೇವೆಯನ್ನು ನಿರ್ವಹಿಸದೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಚಿಕ್ಕೋಡಿ ಪಟ್ಟಣದ ಪ್ರಧಾನ ಕಚೇರಿ ಬಳಿ ತಾಲೂಕಿನ ಅಂಚೆ ಇಲಾಖೆಯ ನೌಕರರು ಹಾಗೂ ಸಿಬ್ಬಂದಿಗಳು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಅಂಚೆ ಇಲಾಖೆಯ ಖಾಸಗೀಕರಣವನ್ನು ಕೈಬಿಡಬೇಕು ಗ್ರಾಮೀಣ ಡಾಕ್ ಸೇವಕರನ್ನು ಇಲಾಖೆಯ ನೌಕರರನ್ನಾಗಿ ಪರಿಗಣಿಸಬೇಕು 7ನೇ ವೇತನ ಆಯೋಗವನ್ನು ರಚಿಸುವುದು ವಾರಕ್ಕೆ 5 ದಿನ ಕೆಲಸ ನಿರ್ವಹಿಸಲು ಅನುವು ಮಾಡಿಕೊಡುವುದು ಅವೈಜ್ಞಾನಿಕ ಟಾರ್ಗೆಟ್ ನೀಡಿ ನೌಕರರ ಮೇಲೆ ಮಾನಸಿಕ ಒತ್ತಡ ಹೇರುವುದನ್ನು ನಿಲ್ಲಿಸಬೇಕು ಹಾಗೂ ಅಂಚೆ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ಸೇರಿದಂತೆ ಸುಮಾರು 15 ಬೇಡಿಕೆಗಳನ್ನು ನೌಕರರು ಈಡೇರಿಕೆಗಾಗಿ ಒತ್ತಾಯಿಸಿದ್ದಾರೆ ದೇಶವ್ಯಾಪಿ ಎರಡು ದಿನ ನಡೆಯುವ ಮುಷ್ಕರಕ್ಕೆ ಎಲ್ಲ ಸಿಬ್ಬಂದಿ ಸಂಪೂರ್ಣ ಸಹಕಾರ ನೀಡುತ್ತಿದ್ದೇವೆಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ಈ ನಮ್ಮ ಅಂಚೆ ಇಲಾಖೆ ಎರಡು ದಿವಸದ ಒಂದು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾದ ಬೇಡಿಕೆಗಳೆಂದರೆ ಭಾರತ ಸರ್ಕಾರ ಈಗಿರುವ ಸರ್ಕಾರ ಎಲ್ಲ ಇಲಾಖೆಗಳನ್ನು ಖಾಸಗೀಕರಣ ಮಾಡ್ತಾ ಬಂದಿದೆ ಅದಕ್ಕಾಗಿ ಈ ಇಲಾಖೆಯನ್ನು ಕೂಡ ಖಾಸಗೀಕರಣ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಈ ಅಂಚೆ ಇಲಾಖೆ ಮೊದಲಿನಿಂದಲೂ ಒಂದು ಸೇವೆಗಾಗಿ ನಿರ್ಮಾಣವಾದಂಥ ಇದೊಂದು ಸಂಘ ಸಂಸ್ಥೆ ಈ ಭಾರತದಲ್ಲಿ ಸಾಂವಿಧಾನಿಕವಾಗಿ ನಿರ್ಮಾಣವಾಗಿದ್ದು ಆದರೆ ಇವತ್ತಿನ ದಿನಗಳಲ್ಲಿ ಇದನ್ನು ಒಂದು ಕಮರ್ಷಿಯಲ್ ಬೇಸ್ ಮೇಲೆ ತರಲಿಕ್ಕೆ ಹೊರಟು ಪ್ರತಿಯೊಬ್ಬ ನೌಕರರ ಮೇಲೆ ಟಾರ್ಗೆಟ್ ಅಂತ ಹೇರಿ ಮಾನಸಿಕವಾಗಿ ಒತ್ತಡವನ್ನು ನೀಡ್ತಾ ಇದ್ದಾರೆ ಇದನ್ನು ಒಂದು ಸಾರ್ವಜನಿಕ ಸೇವೆಗಾಗಿ ಇರುವಂಥ ಇಲಾಖೆ ಅಂತ ಪರಿಗಣಿಸಿ ಯಾವುದೇ ಲಾಭ ನಷ್ಟಗಳ ವಿಚಾರ ಮಾಡದೆ ಈ ಇಲಾಖೆಯನ್ನು ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅದು ಅಲ್ಲದೆ ಇದು ದೊಡ್ಡ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಬಂದ ಇದು ಇಲಾಖೆ ಎಲ್ಲರಿಗೂ ಒಂದು ನೌಕರಿ ಕೊಡುವಂಥ ಇಲಾಖೆ ಅದನ್ನು ಖಾಸಗೀಕರಣ ಮಾಡಿದರೆ ಮುಂದಿನ ಪೀಳಿಗೆ ಯಾವುದೇ ಸರ್ಕಾರಿ ನೌಕರಿ ಇಲ್ಲದೆ ತೊಂದರೆಗೆ ಸಿಕ್ಕಿಕೊಳ್ಳುವಂಥ ಒಂದು ಪರಿಸ್ಥಿತಿ ಅದಕ್ಕಾಗಿ ನಮ್ಮ ಈ ಒಂದು ಹೋರಾಟಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಬೆಂಬಲ ವ್ಯಕ್ತಪಡಿಸಬೇಕು ಮತ್ತು ಮುಂದಿನ ಪೀಳಿಗೆ ತಮ್ಮ ಮಕ್ಕಳಿಗೂ ಕೂಡ ಇಲಾಖೆಯಲ್ಲಿ ನೌಕರಿ ಸಿಗುವಂಥ ಅನುಕೂಲ ಮಾಡಿಕೊಡಬೇಕಂತ ನಾವು ಈ ಸಾರ್ವಜನಿಕರಲ್ಲಿ ನಮ್ಮ ಅಂಚೆ ಇಲಾಖೆ ಸದ್ಯ ಇರುವಂಥ ನೌಕರ ಪರವಾಗಿ ಅವರಲ್ಲಿ ಕಳಿತಾಳ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ದೇಶವ್ಯಾಪಿ ಎರಡು ದಿನ ಕೇಂದ್ರ ಸರ್ಕಾರ ನೌಕರರ ಎಲ್ಲ ಸಂಘಟನೆಗಳು ಎರಡು ದಿವಸ ದೇಶವ್ಯಾಪಿ ಮುಷ್ಕರ ಮಾಡ್ತಿದ್ದಾರೆ ಇವತ್ತು 28 ಮತ್ತು ನಾಳೆ 29 ದಿವಸ ಎರಡು ದಿವಸ ದೇಶವ್ಯಾಪಿ ಮುಷ್ಕರ ಮಾಡ್ತಿದ್ದಾರೆ ಮೊದಲಾಗಿ ನಮ್ಮ ಬೇಡಿಕೆ ಏನೆಂದರೆ NPS ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಸ್ಕೀಮ್ ಏನು ಬಂದಿದೆ ಅದನ್ನು ರಿಸ್ಟೋರ್ ಮಾಡಬೇಕು ಓಲ್ಡ್ ಏಜ್ ಪೆನ್ಷನ್ ಮಾಡಬೇಕು 2004ರಿಂದ ಸರ್ಕಾರ ಏನು ಮಾಡಿದೆ 2004ರಿಂದ ಅಪಾಯಿಂಟ್ಮೆಂಟ್ ಆದಂಥ ಎಲ್ಲ ನೌಕರರಿಗೆ NPS ಮಾಡಿದ್ದಾರೆ ಪೆನ್ಷನ್ ತೆಗೆದಾಕಿದ್ದೀವಿ ಅದನ್ನು ರಿಸ್ಟೋರ್ ಮಾಡಲಿಕ್ಕೆ ಇದು ಮೊದಲನೇ ಬೇಡಿಕೆ ಎರಡನೇದು ಈಗಾಗಲೇ ನಮ್ಮ ಅಧ್ಯಕ್ಷ ಏನಂತೆ ಖಾಸಗೀಕರಣ ಖಾಸಗೀಕರಣ ಎಲ್ಲ ಇಲಾಖೆಯಲ್ಲಿ ಖಾಸಗೀಕರಣ ಮಾಡ್ತಾರೆ ಎಲ್ಲ ಖಾಸಗೀಕರಣ ಆದ ಕೂಡಲೇ ನಮ್ಗೆ ಏನಾಗ್ತದೆ ಅಂದರೆ ನಮ್ಗೆ ನೌಕರಿ ತೆಗೆದಿರಂಗಿಲ್ಲ ಅದಕ್ಕೆ ಒಂದು ಆಧಾರ ಇರಂಗಿಲ್ಲ ಅದರ ಸಂಬಂಧ ಅದೊಂದು ನಾವು ಬೇಡಿಕೆ ಇದೆ ಮತ್ತೊಂದು ಏನೆಂದರೆ ಈ ನಮ್ಮ ಗ್ರಾಮೀಣ ಲಾಕ್ಷೇಪರು ಏನಿದ್ದಾರೆ ಅವ್ರದ್ದು ಒಂದು ನಮ್ಮ ಇಲಾಖೆ ಥರ ಒಂದು ವೇತನವನ್ನು ನಟರಾಜ್ ಮೂರ್ತಿ ಕಮಿಟಿ ಪರವಾಗಿ ಮಾಡಬೇಕಂತ ಅದನ್ನು ವಿನಂತಿ ಮಾಡ್ಕೊತೀವಿ ಅದೇ ರೀತಿಯಲ್ಲಿ ಈ ಗ್ರಾಮೀಣ ನೌಕರರು ಏನಿದ್ದಾರೆ ಅವರಿಗೆ ಲೀವು ಸವಲತ್ತು ಇಲ್ಲ ಲೀವು ಸವಲತ್ತು ಕೊಡಬೇಕಂತ ವಿನಂತಿ ಮಾಡ್ಕೊತೀವಿ ಹೀಗಾಗಿ ನಮ್ಮ ಅನೇಕ ಬೇಡಿಕೆಗಳಿದ್ದಾವೆ ಅದಕ್ಕೆ ಸರ್ಕಾರ ಸ್ಪಂದಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ ಈ ಮೂಲಕ ಎಲ್ಲರಿಗೂ ಧನ್ಯವಾದಗಳು ಇನ್ನು ರಸೂಲ್ ದೇಸಾಯಿ ಅಂಚೆ ನೌಕರ ಇವತ್ತು ದಿನ 28 ಹಾಗೂ 29ರಂದು ಭಾರತದಾದ್ಯಂತ ಒಂದು ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಭಾರತದಾದ್ಯಂತ ಎಲ್ಲ ಅಂಚೆ ಕಚೇರಿಗಳು ಬಂದಿರ್ತವೆ ನಮ್ಮ ಪ್ರಮುಖವಾದಂತಹ ಬೇಡಿಕೆ ಏನೆಂದ್ರೆ ಅಂಚೆ ಇಲಾಖೆಯ ಖಾಸಗೀಕರಣವನ್ನು ರದ್ದು ಮಾಡಬೇಕು ಸರ್ಕಾರ ಏನು ಮಾಡಿದ್ರೆ ಅಂಚೆ ಇಲಾಖೆಯ ಖಾಸಗೀಕರಣವನ್ನು ಮಾಡ್ತಾ ಇದೆ ಇದನ್ನ ಕೈಬಿಡಬೇಕು ಅದೇ ರೀತಿಯಾಗಿ 8ನೇ ಮಾಡಬೇಕು ಮೂರನೇದ ಒಂದು ಪ್ರಮುಖವಾದ ಬೇಡಿಕೆ ಏನೆಂದರೆ ನಮ್ಮ ಹೊಸ ಪೆನ್ಷನ್ ಪದ್ಧತಿಯನ್ನು ರದ್ದು ಮಾಡಿ ಹಳೆಯ ಪೆನ್ಷನ್ ಪದ್ಧತಿಯನ್ನು ಮತ್ತೆ ಜಾರಿಗೆ ಮಾಡಬೇಕಂತ ನಮ್ಮ ಒಂದು ಬೇಡಿಕೆ ಇದೆ ಅದೇ ರೀತಿಯಾಗಿ GDSಗೆ ಸಂಬಂಧಿಸಿದಂತೆ ಕಲ್ಮೇಶ್ ಚಂದ್ರ ನೀಡಿದಂತಹ ವರದಿಯನ್ನು ಯಥಾಚ್ಛವಾಗಿ ಅನುಷ್ಠಾನ ಮಾಡಬೇಕು ಅದೇ ರೀತಿಯಾಗಿ ಅವೈಜ್ಞಾನಿಕವಾಗಿ ನೀಡ್ತಕ್ಕಂತಹ ನಮ್ಮ ಟಾರ್ಗೆಟನ್ನು ತೆಗೆದುಹಾಕಬೇಕು ಅದರ ಜೊತೆಗೆ 5 ದಿನಗಳ ಒಂದು ಕೆಲಸದ ಸಮಯವನ್ನು ನಿಗದಿಪಡಬೇಕಂತ ನಮ್ಮ ಬೇಡಿಕೆಯನ್ನು ಪ್ರಮುಖವಾಗಿ ಇಟ್ಟುಕೊಂಡು ಇವತ್ತು ದೇಶಾದ್ಯಂತ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ ಈ ಸ್ಟ್ರೈಕ್ ಸ್ಟ್ರೈಕ್ದಲ್ಲಿ
ನೌಕರರು ಕೆಲಸ ಮಾಡದೆ ಎಲ್ಲಾ ನೌಕರರು ನೂರಕ್ಕೆ ನೂರಷ್ಟು ಭಾಗವಹಿಸಿದ್ದಾರೆ ಈ ಒಂದು ನಮ್ಮ ಹೋರಾಟ ಖಂಡಿತವಾಗಿ ನೆರವೇರುತ್ತೆ ಇದರಿಂದ ಸರ್ಕಾರಕ್ಕೆ ಖಂಡಿತವಾಗಿ ಬಿಷಕತ್ತೆ ಅಂತ ನಾನು ಹೇಳ್ತಿದ್ದೀನಿ ಈ ಸಂದರ್ಭದಲ್ಲಿ ಎನ್ಜಿ ಪಾಟೀಲ್ ದರ್ಶನ್ ಉಪಾಧ್ಯಾಯ ಎಸ್ಎಂ ಕುರಳೆ ಶ್ರೀಧರ್ ಮುಸಂಡೆ ಶೈನ್ ಹವರೆ ವಿಎಂ ಮಟದ್ ಬಸವರಾಜ್ ಹಿರೇಮಠ್ ಎಂಎಸ್ ಭಜಂತ್ರಿ ವಿಎಸ್ ಲೇಲೆ ದೀಪಕ್ ಕಾಂಬ್ಳೆ ರಸೂಲ್ ದೇಸಾಯಿ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು